ನಿರ್ದೇಶಕರು, ಇಂಡಸ್ಟ್ರಿಗೆ ಅವರು ಕೊಟ್ಟಿರುವಂತಹ ಕೊಡುಗೆ ಅಪಾರ. ಅದನ್ನ ಬೆಲೆನೂ ಕಟ್ಟಕ್ಕಾಗಲ್ಲ. ಬಟ್ ಇವತ್ತು ಅಂತ ಒಬ್ಬ ಮೇರು ನಟರು ನಿರ್ದೇಶಕರು ಇವತ್ತಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀವಿ. ವಿಮರ್ಶನ ನನಗೆ ದ್ವಾರಕೀಶ್ ಅಂಕಲ್ ನಾವೆಲ್ಲ ಮಕ್ಕಳು. ಇನ್ಫ್ಯಾಕ್ಟ್ ನಾವು ಬರೋ ಟೈಮಲ್ಲಿ ಆಲ್ರೆಡಿ ತುಂಬಾ ಬೇರೆ ತರನೇ ಇದ್ರು. ಅಂಡ್ ನಾವು ಬರೋ ಟೈಮಲ್ಲಿ ನನಗೆ ಅಷ್ಟು ಇಂಟ್ರಾಕ್ಷನ್ ಇರಲಿಲ್ಲ ದ್ವಾರಕೀಶ್ ಅಂಕಲ್ ಜೊತೆ. ಬಟ್ ಅವ್ರ ಮಕ್ಕಳೆಲ್ಲ ಪರಿಚಯ. ಇನ್ಫ್ಯಾಕ್ಟ್ ಅವರು ಮಾಡಿರೋ ಸಿನಿಮಾ ಎಲ್ಲ ನೋಡಿರುವೆ ನಾವೆಲ್ಲ. ಅವ್ರ ಸಿನಿಮಾಗಳಂತಾನೆ ನೋಡ್ತಾ ಇದ್ದಿದ್ದು ಅವಾಗ, ಎಸ್ಪೆಷಲಿ ದೊಡ್ಡ ಮಾಮ ಜೊತೆ ಎಲ್ಲ ಮಾಡಿದಾಗ ತುಂಬಾ ಇಷ್ಟ ನನಗೆ ಅವಾಗೆಲ್ಲ. ಸೊ ಆ ತರ ಒಂದು ನಂಟು, ಒಂದು ಹಿರಿಯರು, ಒಂದು ಸೀನಿಯಾರಿಟಿ, ಒಬ್ಬ ದೊಡ್ಡ ಹಿರಿಯ ನಿರ್ದೇಶಕರು, ಒಬ್ರು ಕಲಾವಿದರು, ಆ ತರ ಒಂದು ಭಯ ಭಕ್ತಿ, ಆ ತರ ಒಂದು ಪ್ರೀತಿ ವಿಶ್ವಾಸ. ಅಫ್ಕೋರ್ಸ್ ಎಲ್ಲ ಸಿಕ್ಕಿದ್ರು ಹಿರಿಯರಾಗಿ ಆಶೀರ್ವಾದ ಮಾಡೋರು, ಆಶೀರ್ವಾದನ ನಾವು ಬಹಳ ಭಕ್ತಿಯಿಂದ ಸ್ವೀಕರಿಸ್ತಾ ಇದ್ವಿ. ಚಿತ್ರರಂಗ ಕಂಡಂತ ಅದ್ಭುತ ಕಲಾವಿದ ನಮ್ಮ ದ್ವಾರಕೀಶ್ ಅವರು. ಕಲಾವಿದರಾಗಿ ಬಂದು ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಅನೇಕ ಚಿತ್ರಗಳನ್ನು ನೀಡಿದಂಥ ಕಲಾವಿದ ನಮ್ಮ ದ್ವಾರಕೀಶ್ ಅವರು. ಅವ್ರು ಹೇಳೋರು ಯಾವಾಗಲೂ ಕೂಡ, ನಾನು ಒಂದ್ಸಾರಿ ನಾನು ಅವ್ರು ಭೇಟಿ ಮಾಡಿದ್ವಿ ಆಫ್ರಿಕಾದಲ್ಲಿ ಶೀಲಾ ಅಂತ ಹೇಳಿ, ನಿಮಗೆಲ್ಲ ಗೊತ್ತಿರಬೇಕು. ಆ ಚಿತ್ರ ನಿರ್ಮಾಣ ಮಾಡಿದಾಗ ಸ್ವಲ್ಪ ಅದು ಗಲ್ಲಾಪೆಟ್ಟಿಗೆನಲ್ಲಿ ಸೋಲನ್ ಕಂಡಿತ್ತು. ಅವನ್ನ ಭೇಟಿ ಮಾಡಿದೆ, ಯಾಕೆ ದ್ವಾರಕೀಶ್ ಅವರೇ ಹಿಂಗಾಗ್ತಾ ಇದೆಯಲ್ಲ, ಏನು ಮಾಡಬೇಕು ಮುಂದಕ್ಕೆ? ಇಲ್ಲ ಚಿನ್ನಪ್ಪಣ್ಣ, ನಿಮಗೆ ಗೊತ್ತಿಲ್ಲ, ನಿಮಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕ್ಬೇಕು ಅಂತ ಹೇಳಿ ಒಂದು ಹೇಳ್ತಾ ಇದ್ದಂಥ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ನಮ್ಮ ದ್ವಾರಕೀಶ್ ಅವರು. ಇವತ್ತು ನಮ್ಮೊಂದಿಗೆ ಇಲ್ಲ, ಅವ್ರು ಮಾಡಿದಂಥ ಕೆಲವು ಚಿತ್ರಗಳು ಮಾತ್ರ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ನಿಮಗೆಲ್ಲ ಗೊತ್ತಿರಬೇಕು ಮೇಯರ್ ಮುತ್ತಣ್ಣ ಅಂತ, ರಾಜ್ಕುಮಾರ್ ಅವರ ಚಿತ್ರ ಮೇಯರ್ ಮುತ್ತಣ್ಣ. ಅಲ್ಲಿ ಒಂದು ಸಂದರ್ಭ ಹೇಳ್ಬಿಡ್ತೀನಿ ನಿಮಗೆ. ಮೇಯರ್ ಮುತ್ತಣ್ಣದಲ್ಲಿ ಆದಮೇಲೆ ರಾಜ್ಕುಮಾರ್ ಅವ್ರನ್ನ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂತ ಬರುತ್ತೆ. ಆ ಬಂದ ಸಂದರ್ಭದಲ್ಲಿ ರಾಜ್ಕುಮಾರ್ ನನ್ನ ಬೇಡಪ್ಪ ಆನೆ ಮೇಲೆ ಕೂತ್ಕೊಳ್ಳಲ್ಲ ಅಂತ, ನಮ್ಮ ವರದಪ್ಪ ಅವರು ಇದ್ರು ರಾಜ್ಕುಮಾರ್ ತಮ್ಮ ವರದಪ್ಪ ಅವರು, ಅವರು ಕೂಡ ಬೇಡ ನಮಗೆ ಆನೆ ಮೇಲೆ ಕೂತ್ಕೋಬಾರ್ದು. ಅವನು ದ್ವಾರಕೀಶ ಬಿಡಲಿ ಹಠ ಬಿಡ್ತಿರ್ಲಿಲ್ಲ ಯಾವತ್ತೂ ಕೂಡ, ಇಲ್ಲ ನಮ್ಗೆ ಕೂತ್ಕೊಳ್ಳಬೇಕು, ಅವರು ಮೆರವಣಿಗೆ ಮಾಡಲೇಬೇಕು ಅಂತ. ಆವಾಗ ಹೋಗಿ ಶಾಸ್ತ್ರ ಕೇಳ್ತಾರೆ ಯಾರೊಬ್ಬರನ್ನ, ರಾಜ್ಕುಮಾರ್ ಅವರು ಆನೆ ಮೇಲೆ ಕೂತ್ಕೋಬಹುದಾ ಅಂತ. ಆ ಶಾಸ್ತ್ರ ಕೇಳಿದಾಗ, ಇಲ್ಲ ಕೂತ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ, ಇವತ್ತು ಆನೆ ಮೇಲೆ ಕೂತ್ಕೊಳ್ಳೋದು, ಮುಂದೆ ನೀವು ಆನೆ ಮೇಲೆ ಹಾಗೆ ಬೆಳಿತೀರ ನೀವು ಅಂತ ಒಬ್ಬ ಕೃಷ್ಣ ಶಾಸ್ತ್ರಿ ಅಂತ ಶಾಸ್ತ್ರದವರು ಅವ್ರು ಹೇಳಿದ್ರು. ಅಂದರೆ ರಾಜ್ಕುಮಾರ್ ಅವ್ರ ವಿಷಯದಲ್ಲಿ ದ್ವಾರಕೀಶ್ ಇದ್ದಂಥ ಗೌರವ ಪ್ರೀತಿ ಮೇಲಾಗಿ ದ್ವಾರಕೀಶರ ಅಂದೆ ಕಪ್ಪು ಬೀಳಬೇಕ ಕಾಲದಲ್ಲೇ ಹಿಡಿದಟ್ಟ ಬಿಡ್ತಿರ್ಲಿಲ್ಲ, ಮಾಡಬೇಕು ಅಂದ್ರೆ ಮಾಡಲೇಬೇಕು. ಆ ಥರ ಒಂದು ಅದ್ಭುತವಾದ ಕಲಾವಿದ ಇವತ್ತು ನಮ್ಮ ಮುಂದೆ ಇಲ್ಲ. 81 ವರ್ಷ ಆಯಿತು ಅವ್ರು ಹೋಗಿದ್ದಾರೆ, ಆದರೆ ಅವ್ರ ನೆನಪು ಮಾತ್ರ ಹಾಗೆ ಉಳ್ಕೊಂಡಿದೆ, ಅವ್ರು ಮಾಡಿದ ಕೆಲಸಗಳು ಹಾಗೆ ಉಳ್ಕೊಂಡಿದೆ. ಒಂದು ಹೇಳೋರು ಯಾವಾಗಲೂ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಹಾಗೇ ಮಾಡಿದ್ರು ಅವರು, ಸಂಪಾದನೆ ಮಾಡಿದ್ರು ಅದನ್ನು ಹಾಗೆ ಸಿನಿಮಾಗೆ ಸಿನಿಮಾದಲ್ಲಿ ಹಾಕಿ ಕಳ್ಕೊಂಡ್ರು. ಒಳ್ಳೆ ಮಕ್ಕಳು, 6 ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು ತುಂಬ ಒಳ್ಳೆ ಮಕ್ಕಳು. ಆ ಮಕ್ಕಳಿಗೆ ನಿಜವಾಗ್ಲೂ ಕೂಡ ದುಃಖವನ್ನು ಭರಿಸುವ ಅಂತ ಸಹಿಸುವ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ತಾಯಿಯನ್ನ ಭುವನೇಶ್ವರ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ, ಜಯ ಗಾಂಧಿ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಅವರ ಹತ್ತು ಶಾಂತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಹಾರೈಸ್ತೀನಿ. ಈಗ ನೋಡಿ, ಅದಕ್ಕೆ ಹೈಟು ವೆಯ್ಟು ಕಲರು ಅದೇನು ಲೆಕ್ಕನೇ ಬರಲಿಲ್ಲ. ಪ್ರತಿಭೆ, ಪ್ರತಿಭೆ ಮೂಲಕ, ಪ್ರತಿಭೆ ಒಂದಿದ್ರೆ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ದ್ವಾರಕೀಶ್ ಅಣ್ಣನ ಸಾಕ್ಷ್ಯ. ಎಷ್ಟು ಸಿನಿಮಾಗಳು ಮಾಡಿಬಿಟ್ರು ನಾಯಕ ನಟರಾಗಿ, ಅವ್ರು ನೋಡಿದ್ರೆ ನಾಯಕರು ಅನ್ನಿಸ್ತದ ನಮ್ಮಲ್ಲಿ ಏನೋ ಒಂದು ಇಂಪ್ರೆಸ್ ಇದೆ, ನಾಯಕ ಅಂದರೆ ಹೀಗಿರಬೇಕು ಅಂತೇಳಿ. ಅದಲ್ಲ, ಅವ್ರ ಪ್ರಕಾರ ಟ್ಯಾಲೆಂಟೇ, ಆ ಟ್ಯಾಲೆಂಟಿಂದ ಇವತ್ತು ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದು ಇವತ್ತೆಲ್ಲ ನಾವು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಅವ್ರ ಮನೆಯವರಿಗೆ ಈ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ಕೇಳ್ಕೊತೀನಿ. ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡೋಕ್ಕಾಗಲಿಲ್ಲ, ನಾನು ತುಂಬ ಚಿಕ್ಕವನು ಅವ್ರ ಬಗ್ಗೆ ಮಾತಾಡೋದಕ್ಕೆ, ಆದರೂ ಅವ್ರ ಪ್ರೊಡಕ್ಷನ್ ಚೌಕದಲ್ಲಿ ನಾನು ವರ್ಕ್ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.